ಬರೀ ಜನರಿಗೆ ಮರಳು ಮಾಡುವಂತದ್ದು ತೋರಿಕೆಗಾಗಿ ಮಾಡ್ತಾ ಇದೆ, ತೋರಿಕೆಗಾಗಿ ಮಾಡ್ತಾ ಇರ್ತಕ್ಕಂಥದ್ದು ಜನ ಅರ್ಥ ಮಾಡಿಕೊಡ್ತಾರೆ. ಜನ ಅಂತ ಇದೆ ಸರ್, ಕಾಂಗ್ರೆಸ್ ಮುಖಂಡರು ಕೊರತೆ ಇದೆ. ಬರೀ ನಮ್ಮಲ್ಲಿ ಬಹಳ ಜನ ಹಿಂಗೆ ನೋಡಿದ್ರಿ, ವೇದಿಕೆ ಜನ ಕಾಂಗ್ರೆಸ್ ಮುಖಂಡರು ಇದ್ದಾರೆ. This news is sponsored by Sai Shraddha Mobiles, All Mobile Sales Services and Accessories, near KSRTC Complex, Main Road, Basavakalyan. Apple Photo Studio, Photo Shoot, Pre-Wedding Shooting, Photo Album, opposite to Shivaji Park, Main Road, Basavakalyan. MD Musa, Grill Workshop, opposite to Santosh Gas, Shippur Road, Tiprat, Basavakalyan. First of all, the Congress Pakshana Block Adhyakshargalay, Pakshana Ella Hiriya Mukhandaragalay, Snehitare. ತಮಗೆಲ್ಲರಿಗೆ ತಿಳಿದಿರುವಂತೆ ವಿಶ್ವದ ಪ್ರಪ್ರಥಮ ಸಂಸತ್ತು ಅನುಭವ ಮಂಟಪ, ಈ ಆಧುನಿಕ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಉಸ್ತುವಾರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಶ್ರೀ ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಇವತ್ತು ಆ ವರದಿಯನ್ನು ಸರ್ಕಾರದ ವತಿಯಿಂದ ಸ್ವೀಕಾರ ಮಾಡಿ 2017-18 ಆಧುನಿಕ ಅನುಭವ ಮಂಟಪ ಕಟ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತು ಬಿಜೆಪಿ ಸರ್ಕಾರ ಬಂದು 27 ಆಗಿದೆ. ಮೊನ್ನೆ ನಮ್ಮೆಲ್ಲರ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ವಿ ನಾರಾಯಣರವರ ಒಂದು ಅಕಾಲಿಕ ಮೃತ್ಯುವಿನಿಂದ ಯಾರೂ ಆಲೋಚನೆ ಮಾಡಿರಲಿಲ್ಲ. ಉಪಚುನಾವಣೆ ನಡೀತು, ಏಪ್ರಿಲ್ನಲ್ಲಿ ನಡೆದಂತಹ ಉಪಚುನಾವಣೆಗಿಂತ ಪೂರ್ವದಲ್ಲಿ ಉಪಚುನಾವಣೆಯ ನಿಮಿತ್ತ 6 ಜನವರಿ 2021 ಬಸವಕಲ್ಯಾಣದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಒಂದು ಶಂಕುಸ್ಥಾಪನೆ ಮಾಡಿ ನಾವು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳಿ ಘೋಷಣೆ ಮಾಡಿದರು. ಅವರು ಘೋಷಣೆ ಮಾಡಿ 10 ಕಳೆದು ಹೋಗಿದ್ದಾವೆ. ಈ 10 ಆದರೂ ಅವತ್ತು ಹೇಳಿದ್ದೆ, ನಾನು ಮಾತನಾಡ್ತಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಬಸವ ಭಕ್ತರಿಗೆ ಈ ಭಾಗದ ಈ ನಾಡಿನ ಜನರಿಗೆ ತುಡಿ ತುಪ್ಪ ಹಚ್ಚುವಂಥದ್ದು ಚುನಾವಣೆ ಬಂದಿದೆ ಅಂತ ಹೇಳಿ ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸ ಮಾಡಬೇಡಿ, ಸತ್ಯವಿದ್ದದ್ದನ್ನೇ ಹೇಳಿ ಅಂತ ಹೇಳಿದ್ದೆ ನಾನು. ಆದರೆ ಇಲ್ಲಿಯವರೆಗೆ 10 ಕಳೆದರು, ಇನ್ನೂ ವಿಸ್ತೃತ ಯೋಜನಾ ವರದಿನೇ ಸಂಪೂರ್ಣವಾಗಿ ಸಿದ್ಧಪಡಿಸಿಲ್ಲ, ಅದಕ್ಕೆ ಇನ್ನೂ ಅನುಮೋದನೆ ಸಿಕ್ಕಿಲ್ಲ. ಏನಿವತ್ತೇನು ಅನುಭವ ಮಂಟಪಕ್ಕೆ ಅವಶ್ಯಕತೆ ಇರುವಂತ ಭೂಮಿ ಬೇಕು, ಆ ಭೂಮಿಯ ಭೂಸ್ವಾಧೀನ ಆಗಲಿಲ್ಲ. ಮತ್ತೆ ಇವತ್ತು ಯಾವುದೇ ಅವರ ಹತ್ರ ಮುಂದೆ ಯಾವತ್ತು ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮುಂದಾಲೋಚನೆನೂ ಇಲ್ಲ. ಹೀಗಾಗಿದ್ದು ಏನ್ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಬರೀ ಚುನಾವಣೆ ನಿಮಿತ್ತ ಮಾತ್ರ ಅನುಭವ ಮಂಟಪ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಈ ಭಾಗದ ಕಲ್ಯಾಣ ಕರ್ನಾಟಕದ ಮತ್ತು ಇಡೀ ದೇಶದ ಅನೇಕ ಸಂಖ್ಯಾತ ಏನು ಬಸವ ಭಕ್ತರಿದ್ದಾರೆ, ಸಮಾಜ ಆಗಬೇಕು ಅನ್ನುವಂಥ ಆಲೋಚನೆ ಉಳ್ಳಂಥವ್ರು ಏನಿದ್ದಾರೆ ಅವರೆಲ್ಲರ ಏನೊಂದು ಇವತ್ತು ಸದಾಶಯ ಇದೆ. ಲಿಂಗಕ್ಕೆ ಚನ್ನಬಸವ ಪಟ್ಟದೇವರು, ಶ್ರೀ ಭೀಮಣ್ಣ ಕಟ್ಟೆಯವರು, ಅನೇಕ ಮಠಾಧೀಶರೆಲ್ಲರೂ ಸೇರಿ ಇವತ್ತೊಂದು ಭಾವೈಕ್ಯತೆಯ ಸರ್ವಧರ್ಮ ಸಮನ್ವಯ ಕೇಂದ್ರ ಇರುವಂತ ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡಿದಂತ ಈ ಒಂದು ಅನುಭವ ಮಂಟಪ ಏನಿದೆ ಅದರ ಒಂದು ಸಂಕೇತ ಕುರುವಾಗಿ ಅದನ್ನು ನಾವು ಆದಷ್ಟು ಬೇಗ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಬಸವ ಕಲ್ಯಾಣ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರವಾಗಿ ಅಭಿವೃದ್ಧಿ ಆಗಬೇಕು. ಇಲ್ಲಿ ಒತ್ತಡದಲ್ಲಿರುವಂತಹ ಜನ ಬಂದ್ರೆ ಇಲ್ಲಿ ಅವರಿಗೆ ಶಾಂತಿ ಸಮಾಧಾನ ಸಿಗುವಂತಹ ರೀತಿಯಲ್ಲಿ ತಯಾರು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ನಾವೇನು ವಿನ್ಯಾಸ ಮಾಡಿದ್ದೀವಿ ಅದು ಇಲ್ಲಿವರೆಗೆ
ಅದನ್ನು ಕಾರ್ಯಗತ ಮಾಡಲಿಕ್ಕೆ ಏನೇನೂ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಮಾತನ್ನು ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಜನರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಸರ್ಕಾರ ಈಗಾದರೂ ಎಚ್ಚೆತ್ತುಕೊಳ್ಳಬೇಕು, ಸುಳ್ಳು ಹೇಳುವುದನ್ನು ಬಿಡಬೇಕು, ವಾಸ್ತವಾಂಶ ಜನರ ಮುಂದೆ ತಂದು ಇವತ್ತು ಮುಂದಿನ ರೂಪರೇಷೆಗಳು ಏನಿದೆ, ಯಾವತ್ತೂ ಇವರು ಪ್ರಾರಂಭ ಮಾಡುವರಿದ್ದಾರೆ, ಭೂಸ್ವಾಧೀನ ಎಷ್ಟು ದಿವಸಗಳ ಒಳಗಾಗಿ ಮಾಡಿಕೊಳ್ತಾರೆ, ಡಿಪಿಆರ್ ಏನಿದೆ ವಿಸ್ತೃತ ಯೋಜನಾ ವರದಿ ಅದಕ್ಕೆ ಯಾವಾಗ ಅನುಮೋದನೆ ಆಗ್ತದೆ, ಇದು ಟೆಂಡರೇ ಆಗಿಲ್ಲ ಕಟ್ಟಡಕ್ಕೆ, ಮತ್ತೆ ಏನೂ ಇಲ್ಲದೆ ಶಂಕುಸ್ಥಾಪನೆ ಯಾಕೆ ಮಾಡಿದ್ರಿ ಕೇಳಬೇಕಲ್ಲ ಜನ. ಇದು ಯಾವ ರೀತಿಯಲ್ಲಿ ಸುಳ್ಳು ಹೇಳಿದ್ದಾರೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳಿದ್ದಾರೆ. ಅನುಭವ ಮಂಟಪ ಇದ್ದಿದ್ದಂತೂ ಬಸವಣ್ಣನ ಕೆಲಸ. ಚುನಾವಣೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ವಸತಿ ಸಚಿವರು ಹೇಳಿಕೆ ಕೊಡ್ತಾರೆ, ಬಸವ ಕಲ್ಯಾಣಕ್ಕೆ 7,000 ಮನೆಗಳು ಕೊಡ್ತೀವಿ. ಕೊಟ್ರೇನ್ರಪ್ಪ, ನಗರ ಪಾಲಿಕೆ ಸದಸ್ಯರು ಇಲ್ಲೇ ಅದ ಸುಮಾರು ಜನ ಇದ್ದಿರಲ್ರಿ, ಅಧ್ಯಕ್ಷರು ನೀವಿದ್ದೀರಿ, ರವಿ ಇದ್ದಾರೆ, ಒಂದರ ಮನೆ ಕೊಟ್ಟಿದ್ದಾರೆ ರವಿ, ಒಂದು ಮನೆ ಕೊಟ್ಟಲ್ಲ. ಚುನಾವಣೆ ಆಗಿ ಏಪ್ರಿಲ್ ಅಲ್ಲಿ ಚುನಾವಣೆ ಆಯ್ತು, ನವೆಂಬರ್ ಅಲ್ಲಿ ಇದ್ದೀವಿ, 10 ತಿಂಗಳು ಆಗ್ತಾ ಬಂದಿದೆ, 9 ತಿಂಗಳು ಮುಗಿದೋಗಿದೆ. ಇವತ್ತು 9 ತಿಂಗಳು ಸೀಸುಳು ಹೇಳ್ತಿರಲ್ಲ, ಒಂದೇ ಒಂದು ಮನೆ ಮಂಜೂರಾತಿ ಮಾಡಿಲ್ಲ. ಒಂದು ವರ್ಷದಲ್ಲಿ ಮತ್ತೆ ಸಾರ್ವತ್ರಿಕ ಚುನಾವಣೆನೇ ಆಗ್ತದೆ, ನೀವು ಮನೆ ಮಂಜೂರಿ ಮಾಡಿದ್ರು ಅದೇನು? ಇವತ್ತು ಪದ್ಧತಿ ಇದೆ, ಗ್ರಾಮ ಸಭೆ ನಿಮ್ಮ ಎಲ್ಲಾ ಕಡೆಯಿಂದ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಹೋಗಿ ಮಂಜೂರಾತಿ ಆಗಿ ಬರೋದು, ಅದಕ್ಕೆ 6 ತಿಂಗಳಿಗೆ ಒಂದು ವರ್ಷ ಸಭೆ ಇಡ್ತದೆ. ಅಂದ್ರೆ ನೀವು GPS ಮಾಡೋದು ಮತ್ತೊಂದು, ನಮ್ಮ ನೀಲಕಂಠ ರಾಠೋಡ್ಗೆ ಚೆನ್ನಾಗಿ ಗೊತ್ತಿದೆ, ಪಂಚಾಯತ್ ನೋಡಿದ್ದಾರೆ. ಹೀಗಾಗಿ ಇಂಥ ಸುಳ್ಳು ಹೇಳುವಂತ ಸರ್ಕಾರ BJPಗಳಿಗೆ ನಾನು ಇವತ್ತಿನವರೆಗೆ ಇತಿಹಾಸದಲ್ಲಿ ನೋಡಿಲ್ಲ. ಇದು ಬಸವ ಕಲ್ಯಾಣ ಜನರಿಗೆ, ರಾಜ್ಯದ ಜನರಿಗೆ, ಜಿಲ್ಲೆಯ ಜನರಿಗೆ ಮೋಸ ಮಾಡುವಂಥದ್ದು. ಬಿಡ್ಲಿ, ನಮ್ಮ ಕಾರ್ಯಕಾಲದಲ್ಲಿ 280 ಕೋಟಿ ರೂಪಾಯಿ ವೆಚ್ಚದಲ್ಲಿ 11 ಕೆರೆ ತುಂಬುವಂತ ಕಾರ್ಯಕ್ರಮಕ್ಕೆ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಮಂಜೂರಾತಿ ಮಾಡಿದೆ, ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಅತಿ ಶೀಘ್ರದಲ್ಲಿ ಇವತ್ತು ಆಗಿ ತ್ರಿಪುರಾಂತ ಕೆರೆ ಹಿಡ್ಕೊಂಡು 10 ಕೆರೆಗಳಿದ್ದಾವೆ ಬಸವ ಕಲ್ಯಾಣದಲ್ಲಿ, ಆ ಕೆರೆಗಳು ತುಂಬುವ ಒಂದು ಕೆರೆ ತುಂಬುವಂತ ಯೋಜನೆ ಅದು ತಕ್ಷಣವೇ ಕಾರ್ಯಗತ ಆಗಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತಾ ಇದ್ದೆ. ಇವತ್ತು ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ, ಬಸವ ಕಲ್ಯಾಣ ಲಿಫ್ಟ್ ಮಾಂಜ್ರಾ ನದಿಯಿಂದ ನೀರು ಹರಿದು ಬರ್ತದೆ, ಅದರಿಂದ ಹೆಚ್ಚುವರಿ ನೀರು ವ್ಯರ್ಥವಾಗಿ ಸಮುದ್ರಕ್ಕೆ ಹೋಗ್ತಾ ಇದೆ. ಅದನ್ನು ಇವತ್ತು ನಾನು ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಸಮೀಕ್ಷೆ ಮಾಡಿಸಿದ್ದೆ. ಆ ಸಮೀಕ್ಷೆಯಲ್ಲಿ ಒಂದು 600-650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದಕ್ಕೆ ಸುಮಾರು 20,000 ಎಕರೆ ಭೂಮಿಗೆ ನೀರು ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಆ ಯೋಜನೆ ಹೆಂಗೆ ನನಗೂ ಬಂದಿದೆ, ನಾರಾಯಣರಾವ್ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಒತ್ತಾಯ ಮಾಡಿ ಸಮ್ಮಿಶ್ರ ಸರ್ಕಾರದಲ್ಲಿ ಆ ಒಂದು ಕಾಮಗಾರಿಗೆ ಸುಮಾರು 80 ಕೋಟಿ ರೂಪಾಯಿ ಆಯವ್ಯದಲ್ಲಿ ಮೀಸಲಿಕ್ಕಿದ್ದೇವೆ. ಆ ಕಾಮಗಾರಿ ಎಲ್ಲೋಯ್ತು? ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದೀರಿ? ಈ ಭಾಗಕ್ಕೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದಿರಲ್ಲ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಸಭೆ ಆಗಲಿಲ್ಲ ಇಲ್ಲಿವರೆಗೆ ಒಂದೇ ಒಂದು 27 ತಿಂಗಳಲ್ಲಿ ಒಂದೂ ಸಭೆ ಮಾಡಿದಂತಹ ಸರ್ಕಾರ ಇವತ್ತಿದೆ ಅಂದ್ರೆ ಆಲೋಚನೆ ಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ 41 ಕ್ಷೇತ್ರಗಳ ಜನರಿಗೆ ಯಾವ ರೀತಿಯಲ್ಲಿ ಘನಘೋರವಾದಂತ ಒಂದು ಅನ್ಯಾಯ, ಒಂದು ಮಲತಾಯಿ ಧೋರಣೆ, ಒಂದು ಇವತ್ತು ಏನ್ ನಡೀತಾ ಇದೆ ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ತಾವೇನ್ ತಪ್ಪು ಮಾಡಿದೀವಿ ಅಂತ ಹೇಳಿ ಜನರಿಗೆ ಈಗ ಅರ್ಥ ಆಗಿದೆ. ಹೀಗಾಗಿ ಬರೀ ಅಧಿಕಾರ ಇದೆ ಅಂತ ಹೇಳಿ ಹಿಂಬಾಗಿಲಿನಿಂದ ಸರ್ಕಾರ ರಚನೆ ಮಾಡಿ ಇವತ್ತೇನ್ ನಡೀತಾ ಇದೆ, ಬೆಲೆ ಏರಿಕೆ ಆಗಿದೆ, ನೀವು ಸುಮ್ಮ ತುಟಿಗೆ ತುಪ್ಪ ಹಚ್ಚುವಂತ ರೀತಿಯಲ್ಲಿ ಸಿಕ್ಕಾಪಟ್ಟೆ 20, 30, 50 ರೂಪಾಯಿ ತನಕ ಬೆಲೆ ಏರಿಸಿ 5 ರೂಪಾಯಿ 10 ರೂಪಾಯಿ ಪುಟ್ಟುಗೋಸಿ ಕಡಿಮೆ ಮಾಡಿ ನಾವಿವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅಡಿಗೆ ಅನಿಲ ಸಿಲಿಂಡರ್ ಬೆಲೆ 3 ಪಟ್ಟಾಗಿದೆ, 400 ರೂಪಾಯಿ ಇದ್ದಿದ್ದು 1,000 ರೂಪಾಯಿವರೆಗೆ ಬಂದಿದೆ. ಇವತ್ತು ಅವಶ್ಯಕ ವಸ್ತುಗಳ ಬೆಲೆ, ಸಿಮೆಂಟ್ ಬೆಲೆ ಹೆಚ್ಚಿಗೆ ಆಯಿತು, ಇವತ್ತು ಡೀಸೆಲ್ ನಿಮ್ದು ಯಾವುದು ಮರಳು ಬೆಲೆ ಹೆಚ್ಚಿಗೆ ಆಯಿತು, ಇವತ್ತು ಜಲ್ಲಿ ಬೆಲೆ ಹೆಚ್ಚಿಗೆ ಆಯಿತು, ಸ್ಟೀಲ್ ಬೆಲೆ 2 ಪಟ್ಟಾಗಿದೆ. ಹೆಂಗೆ
ಅಡಿಗೆ ಎಣ್ಣೆ ಬೆಲೆ 182 ರೂಪಾಯಿಗೆ ಹೋಗಿದೆ. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದಿರಿ. ಮತ್ತೆ ಹೇಳ್ತೀರಿ ನಾವು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ. ಎಲ್ಲಾಗಿದೆ ಆದಾಯ ದುಪ್ಪಟ್ಟು. ತೊಗರಿ ಬೆಲೆ ಮನಮೋಹನ್ ಸಿಂಗ್ ಅವರಿದ್ದಾಗ 10,000 ರೂಪಾಯಿ ಆಗಿತ್ತು. ಇತ್ತಲ್ರಿ ಈಗೇನಿದೆ ತೊಗರಿ ಬೆಲೆ 6,000 ಬಂದಿದೆ ಅಲ್ಲ ದುಪ್ಪಟ್ಟಾಯ್ತಾ ದುಪ್ಪಟ್ಟಾಯ್ತಾ. ಇವತ್ತಿವೆಲ್ಲ ಅನೇಕ ಇವತ್ತು ಯುವಕರಿಗೆ ಉದ್ಯೋಗ ಕೊಡ್ತೀವಿ. ಎಲ್ಲಿದೆ ಉದ್ಯೋಗ? ಕರೋನಾ ಬಂತು. ಕರೋನಾದಲ್ಲಿ ಇವರು ಸುಳ್ಳು ಲೆಕ್ಕ ಕೊಟ್ಟರು. ಬೀದರ್ ಜಿಲ್ಲೆಯಲ್ಲಿ ಬರೀ 396 ಜನ ಸತ್ತಿದ್ದಾರೆ ಅಂತ ಹೇಳಿ, ಎರಡನೇ ಅಲೆಯಲ್ಲಂತೂ ಬರೀ 220 ಜನ ಸತ್ತೇ ಇದೆ. ಆಯಿತು, ಒಂದೊಂದು ಗ್ರಾಮದಲ್ಲಿ 10 ಜನ ತೀರೋಗಿದ್ದಾರೆ. ಇವತ್ತು ಕನಿಷ್ಠ 3,000 ಜನ ಬೀದರ್ ಜಿಲ್ಲೆಯಲ್ಲಿ ಕರೋನಾದಿಂದ ಮೃತಪಟ್ಟಿದ್ದಾರೆ. ಲೆಕ್ಕನೇ ಇಲ್ಲ. ಬರೀ ಬೀದರ್ ಆಸ್ಪತ್ರೆ ಮಾತ್ರ ತಗೊಂಡಿದ್ದಾರೆ ಸರ್ಕಾರಿ ಆಸ್ಪತ್ರೆ, ಅದರಲ್ಲೂ 30 ಜನ ಸತ್ತರೆ 3, 4, 5. ಈ ರೀತಿಯಲ್ಲಿ ಅವರು ಹೇಳಿದ್ದು ಏನು ಘೋಷಣೆ ಮಾಡಿದ್ರು, ನಾವೆಲ್ಲ 5 ಲಕ್ಷ ರೂಪಾಯಿ ಕೊಡಬೇಕು ಪರಿಹಾರ ರಾಷ್ಟ್ರ ವಿಪತ್ತು ಮಹಾಮಾರಿ ಅಂತ ಹೇಳಿ 5 ಲಕ್ಷ ರೂಪಾಯಿ ಜಾಗದಲ್ಲಿ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಆ 1 ಲಕ್ಷ ಆದ್ರೂ ಕೊಟ್ಟಿದ್ರ? ಆಯ್ತು, ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಜನ ಕೊಟ್ಟಿದ್ದೀರಿ? ಇನ್ನೂ ಅರ್ಜಿ ತಗೋತೀವಿ ಅಂತ ಹೇಳ್ತಾರೆ. ಅರ್ಜಿ ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಮಾಡ್ತೀರಪ್ಪ? ಕರೋನಾ ಸತ್ತವರಂತೂ ಸತ್ತೋಗ್ಬಿಟ್ರು. ಈಗ ಯಾರಿಗೆ ಪಾಪ ಅವ್ರ ಪರಿವಾರದವರು ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಾಂತ್ವನ ಆದ್ರೆ ಹೇಳ್ಬೇಕಲ್ಲ, ಅವ್ರಿಗೆ ಶಕ್ತಿ ಆದ್ರೂ ಕೊಡ್ಬೇಕಲ್ಲ. ಜೀವಂತೂ ಬರಲ್ಲ. ನೀವು ತಪ್ಪಿನಿಂದಾಗಿ ಆಕ್ಸಿಜನ್ ಇಲ್ಲದೆ, ರೆಮ್ಡಿಸಿವಿರ್ ಇಲ್ಲದೆ, ಬೆಡ್ ಇಲ್ಲದೆ, ಆಂಬುಲೆನ್ಸ್ ಇಲ್ಲದೆ, ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಸಾವಿರಾರು ಜನರ ಇವತ್ತು ಸಾವಿಗೆ ಕಾರಣೀಕರ್ತರಾಗಿದ್ದೀರಿ. ಸಾವಾಗಿದ್ಮೇಲೆ ಆ ಪರಿವಾರದವರಿಗೆ ಸಾಂತ್ವನ ಹೇಳಲಿಕ್ಕೆ, ಅವರಿಗೇನು ಶಕ್ತಿ ಕೊಡಲಿಕ್ಕೆ ಪರಿಹಾರ ಕೊಡಬೇಕಾಗಿದೆ. 1 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 50,000 ರೂಪಾಯಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅದು 50,000 ರೂಪಾಯಿ ಜುಜುಬಿ 50,000 ರೂಪಾಯಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಇವರ ಕೊಟ್ಟಿಲ್ಲ. ಅವರು 50,000 ರೂಪಾಯಿ ಕೊಟ್ಟರೆ ಎಷ್ಟು ಜನ ಕೊಟ್ಟಿದ್ದೀರಿ? ಇವತ್ತು ಯಾರ್ಯಾರು ಸತ್ತಿದ್ದಾರೆ ಪೀರಿಯಡಲ್ಲಿ ಎಲ್ಲರಿಗೂ ಕೊಡ್ಬೇಕಲ್ಲ. ಬರೀ ಅದು ಇನ್ನೂ ಬೀದರ್ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಒಬ್ಬರೇ ಒಬ್ಬ ಕರೋನಾದಿಂದ ಮೃತಪಟ್ಟವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಇವತ್ತು ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನಿಮ್ಮಲ್ಲಿ ಕನಿಷ್ಠ ಮಾನವೀಯತೆ ಇದ್ರೆ ಕಾಲಮಿತಿಯಲ್ಲಿ ತಕ್ಷಣ 1 ಲಕ್ಷ ರೂಪಾಯಿ ಮತ್ತು 50,000 1.5 ಲಕ್ಷ ರೂಪಾಯಿ ತಕ್ಷಣವೇ ಕರೋನಾದಿಂದ ಮೃತಪಟ್ಟವರಿಗೆ ಆ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ಇನ್ನೂ ಅನೇಕ ಎಲ್ಲ ರಂಗಗಳಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಇವತ್ತು ನಾವೆಲ್ಲ ಹಾನಗಲ್ ಚುನಾವಣೆಯಲ್ಲಿ ಗೆದ್ದಿದ್ದೇವೆ. ಅವರು ಸಿಂದಗಿಯಲ್ಲಿ ನಮಗೆ ಹಿನ್ನಡೆ ಆಗಿದೆ. ಎಲ್ಲ ರೀತಿಯ ಸರ್ಕಾರಿ ಯಂತ್ರವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಯಥೇಚ್ಛವಾಗಿ ಹಣವನ್ನು ಖರ್ಚು ಮಾಡಿ ಹಣದ ಹೊಳೆಯನ್ನೇ ಹರಿಸಿ ಏನೇನೋ ಆಮಿಷಗಳನ್ನು ಒಡ್ಡಿದ್ರು ಇವತ್ತು ಅವರಿಗೆ ಸೋಲು ಆಗ್ತಾ ಇದೆ, ನೋಡ್ತಾ ಇದೆ. ಏನು ಸಂಕೇತಪ್ಪ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಮುಂಬರುವಂತಹ ದಿನಮಾನಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು 100%, ಸತ್ಯ ಇದೆ. ಯಾಕೆಂದ್ರೆ ಇವರು ಏನೇನು ಭರವಸೆ ಕೊಟ್ಟಿದ್ರು ಒಂದೇ ಒಂದು ಭರವಸೆ ಇವರು ಈಡೇರಿಸಿಲ್ಲ. ಇವತ್ತು ರೈತರ ಜೊತೆಲ್ಲೊಂದು ದ್ರೋಹ ಮಾಡ್ತಾ ಇದ್ದಾರೆ. ರೈತ ವಿರೋಧಿ ನೀತಿ ನೋಡಿ ಇವತ್ತು. ಇವತ್ತು ಯಾವುದೇ ರೀತಿಯಲ್ಲಿ ಕೃಷಿ ಭಾಗ್ಯ ಕಾರ್ಯಕ್ರಮ ನಮ್ಮ ಸರ್ಕಾರ ಇದ್ದಾಗ ಬೀದರ್ ಜಿಲ್ಲೆಯಲ್ಲೇ ರೈತರು ಬಹಳ ಜನ ಇದ್ದೀರಿ. ಇವತ್ತು ಅನೇಕ ಕಡೆ ಕೃಷಿ ಹೊಂಡಗಳ ನಿರ್ಮಾಣ ಮಾಡಿದ್ದೇವೆ, ಸಾವಿರಾರು ಬದು ನಿರ್ಮಾಣ ಮಾಡಿದೀವಿ, ಡೀಸೆಲ್ ಇಂಜಿನ್ ಕೊಟ್ಟಿವಿ ರೈತರಿಗೆ, ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅದು ಹಂತ ಹಂತದಲ್ಲಿ ಒಂದೊಂದು ಆ ಕಾರ್ಯಕ್ರಮ ಇವರು ಸ್ಥಗಿತಗೊಳಿಸ್ತಾ ಇದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ ರೈತರಿಗೆ DAP ಗೊಬ್ಬರ ಇಲ್ಲ, ಯೂರಿಯಾ ಗೊಬ್ಬರ ಇಲ್ಲ, ಸುಳ್ಳು ಹೇಳ್ತಾರೆ. ಯಾವ ಸುಳ್ಳು ಹೇಳ್ತಾರೆ ಅಂದ್ರೆ, ಏ ವೆಬ್ಸೈಟ್ ಅಲ್ಲಿದೆ ನೋಡ್ರಿ, ನೀವು ಯಾರು ವಿತರಕರಿದ್ದಾರೆ ಅವ್ರಿಗೆ ಕೇಳಿದ್ರೆ ಫಿಸಿಕಲಿ ಅವ್ರ ಹತ್ರ ಸ್ಟಾಕ್ ಇಲ್ಲ, ಮಾರಾಟ ಆಗಿದೆ, ಕಂಪ್ಯೂಟರಲ್ಲಿ ಅಪ್ಲೋಡ್ ಮಾಡಿರ್ಲಿಕ್ಕಿಲ್ಲ, ನಿಮ್ಮ ಅಧಿಕಾರಿಯಿಂದ ವರದಿ ತರಿಸ್ಕೊಳ್ಬೇಕಾಗಿತ್ತು, ಯಾಕೆ ಸುಳ್ಳು ಹೇಳ್ತೀರಿ? ಏ ಮುಗಿಲ್ ಮೇಲೆ ಇದೆಯಾ?
ಏನು ಕಂಪ್ಯೂಟರ್ ಒಳಗಡೆ ಅಡಕು ಕೂತಿದ್ಯಾ? ಜನರಿಗೆ ಹೇಳಬೇಕಲ್ಲ ಈ ರೀತಿಯಲ್ಲಿ ಏನು ಮೋಸ ನಡೀತಾ ಇದೆ. ಇವತ್ತೇನು ಹನಿ ನೀರಾವರಿ ಯೋಜನೆಗೆ ಎಲ್ಲಾ ರೈತರಿಗೆ 90% ಸಬ್ಸಿಡಿ ಇತ್ತು, ಆದರೆ ಅದನ್ನು ವಿಡ್ರಾ ಮಾಡಿಕೊಂಡು ವಾಪಸ್ ಪಡೆದುಕೊಂಡು ಬರೀ 2 ಎಕರೆ ಮಾತ್ರ ಇದ್ದವರಿಗೆ ಕೊಡಬೇಕು, 2 ಎಕರೆಗಿಂತ ಜಾಸ್ತಿ ಇದ್ದವರಿಗೆ 45% ಮಾತ್ರ ಕೊಡಬೇಕು ಅಂತ ಒಂದು ಆದೇಶ ಇವತ್ತು ಕೃಷಿ ಇಲಾಖೆಯವರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಇದು ರೈತರಿಗೆ ಮಾಡಿದಂತ ದ್ರೋಹ ಅಲ್ಲವಾ? ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಯೋಜನೆ 2016-17ಕ್ಕೆ ಬಂತು. ಯೋಜನೆ ಬಂದಂತ ಸಂದರ್ಭದಲ್ಲಿ ಇವತ್ತು ಹಿಂದೆ ಯುಪಿಎ ಸರ್ಕಾರದಿಂದಾಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅವರೇ ಈ ಯೋಜನೆ ಕಾರ್ಯಗತ ಮಾಡುತ್ತಿದ್ರು. ಖಾಸಗಿ ಉದ್ಯೋಗಪತಿಗಳಿಗೆ ಟೆಂಡರ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟು ಆ ಗುತ್ತಿಗೆದಾರರಿಗೆ ಈ ಬರೀ 2017-18ರಿಂದ 2021ರವರೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಖಾಸಗಿ ವಿಮಾ ಕಂಪನಿಗಳಿಗೆ 2,000 ಕೋಟಿ ರೂಪಾಯಿ ಇವತ್ತವರೆಗೆ ಲಾಭ ಮಾಡಿಕೊಟ್ಟಿದೆ ಸರ್ಕಾರ. ಅಂದ್ರೆ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಮತ್ತು ಈ ಒಂದು ಏನು ಫಸಲ್ ಬಿಮಾ ಯೋಜನೆ ಗುತ್ತಿಗೆದಾರ ತಗೊಂಡಿದಾರಲ್ಲ, ಗುತ್ತಿಗೆ ತಗೊಂಡಿದಂತ ಉದ್ಯೋಗಪತಿಗಳ ಒಂದು ಒಳಸಂಚು ಇದೆ. ಯಾರ್ಯಾರು ಇವತ್ತು ಪ್ರವಾಹ ಬಂತು, ಫ್ಲಾಶ್ ಫ್ಲಡ್ಸ್ ಬಂತು, ಸಾವಿರಾರು ಎಕರೆ ಭೂಮಿಯಲ್ಲಿ ಬೆಳೆದಂತ ಬೆಳೆ ನಷ್ಟ ಆಗಿದೆ, ಎಷ್ಟು ಜನರಿಗೆ ವಿಮಾ ಪರಿಹಾರ ಸಿಗ್ತಾ ಇದೆ? ಕೆಲವೇ ಬೆರಳಿಕೆ ಜನರಿಗೆ ಮಾತ್ರ ಸಿಗ್ತಾ ಇದೆ. ಎಲ್ಲಾದರೂ ಇವತ್ತು ಅತಿ ಮಳೆ ಬಂದು ನಿಮ್ಮ ಬೆಳೆ ನಷ್ಟ ಆದರೆ 3 ದಿವಸಗಳ ಒಳಗೆ ಅವ್ರಿಗೆ ಹೇಳಬೇಕಂತ. 3 ದಿವಸ ನಾನು ಮೊನ್ನೆ ನೋಡಿದೆ ಪ್ರವಾಹ ಬಂದಾಗ, 3 ದಿವಸಗಳಿಗೆ ಹೇಳಲಿಕ್ಕೆ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಯ್ತೇನ್ರಿ ಪಾಟೀಲ್? ಇವತ್ತು ಟೋಲ್ ಫ್ರೀ ನಂಬರ್ ಇಕ್ಕಿದ್ದಾರೆ, ಟೋಲ್ ಫ್ರೀ ನಂಬರೇ ಯಾರು ಹತ್ತಲ್ಲ, ಅದು ಪೂರ್ತಿ ನಂಬರ್ ಕೆಟ್ಟೋಗಿತ್ತು. ಜೊತೆಯಲ್ಲಿ ಅವರೇನು ವೆಬ್ ಲಿಂಕ್ ಕೊಟ್ಟಿದ್ದಾರೆ, ಆ ವೆಬ್ ಲಿಂಕ್ ಇವತ್ತದು ಸರಿ ಇರಲಿಲ್ಲ. ಟೋಲ್ ಫ್ರೀ ನಂಬರ್ ಇಲ್ಲ, ವೆಬ್ ಲಿಂಕ್ ಇಲ್ಲ, 3 ದಿವಸದಲ್ಲಿ ಯಾರೋ ರೈತರು ಅವರಿಗೆ ಮಾಹಿತಿ ಕೊಟ್ಟಿಲ್ಲ, ಲ್ಯಾಪ್ಸ್ ಆಯ್ತಲ್ಲ. ಅಂದ್ರೆ ಏನ್ ತೋರಿಸ್ಕೊಡ್ಬೇಕಂತ ರೈತರಿಗೆ ಮೋಸ ಮಾಡ್ತೀರಾ? ಇದು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದೆ ನಾನು. ಈಗಲೂ ನಾನು ವಿಧಾನಸಭೆಯಲ್ಲಿ ಮಾತಾಡ್ತೇನೆ, ಒತ್ತಾಯ ಮಾಡ್ತೇನೆ. ಫಸಲ್ ಬಿಮಾ ಯೋಜನೆ ನಿಮ್ಮ ರೈತರ ಬಗ್ಗೆ ಕನಿಷ್ಠ ಕಳಕಳಿ ಇದ್ರೆ ಸರ್ಕಾರದಿಂದಲೇ ಜಾರಿ ಮಾಡಿ, ಲಾಭ ಆಗ್ಲಿ ನಷ್ಟ ಆಗ್ಲಿ ಅದು ಜನ ತೆರಿಗೆ ಪಾವತಿದಾರ ಹಣ ಇರ್ತದೆ, ಅವ್ರ ಹತ್ರ ಇರುತ್ತೆ. ಇದೇನು ಕೆಲವೇ ಬೆರಳೆಣಿಕೆಯಷ್ಟು ಉದ್ಯೋಗಪತಿಗಳಿಗೆ ಅದು ಎಂಪ್ಯಾನಲ್ ಮಾಡಿದ್ದಾರೆ, 10 ಜನ ಗುತ್ತಿಗೆದಾರದಲ್ಲಿ ಭಾಗವಹಿಸಬೇಕು. ನಮ್ಮ ಜಿಲ್ಲೆಗೆ ಈ ಸಲ ಯಾರಿಗೆ ಸಿಕ್ಕಿದೆ? ಸೋಂಪು ಕಂಪನಿ ಅಂತಿದೆ ಅದಾನಿ, ಅವನು ಹಿಂದೆ 2016-17ರಲ್ಲಿ ಒಂದೇ ವರ್ಷದಲ್ಲಿ ಆ ಕಂಪನಿಯವನು 186 ಕೋಟಿ ರೂಪಾಯಿ ಲಾಭ ಮಾಡ್ಕೊಂಡು ಬಂದು ಬೀದರ್ ಜಿಲ್ಲೆ ಒಂದೇ ಯಾರ ಗಳಿಸ್ಯಾನಂತೆ 186 ಕೋಟಿ, 186 ಲಕ್ಷ ಬಂದವನೇ ಅಂದಾಗ ನೋಡಿರಿ ಏನ್ರಿ ಶಂಕರ್, ಯಾರಿಗೇನೂ ಸಿಕ್ಕಿಲ್ಲ. ಈ ರೀತಿಯಲ್ಲಿ ಮೋಸ ನಡೀತಾ ಇದೆ, ಜನರಿಗೆ ಅರ್ಥ ಆಗ್ತಾ ಇಲ್ಲ. ಜನ ಅರ್ಥ ಮಾಡಿಕೊಳ್ಳಬೇಕು, ಈ ಸರ್ಕಾರದ ವಿರುದ್ಧ ಈಗ ಜನ ಅರ್ಥ ಮಾಡಿಕೊಂಡಿದ್ದಾರೆ, ಸಿಡಿದಿದ್ದಾರೆ. ಹೀಗಾಗಿ ಇವತ್ತು ಜನ ಸಮಯ ಬಂದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ತಕ್ಕ ಶಾಸ್ತಿ ಮಾಡ್ತಾರೆ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಿ ಬಸವ ಕಲ್ಯಾಣ ಉಪಚುನಾವಣೆಯಲ್ಲಿ ಏನು ವಾಗ್ದಾನ ಮಾಡಿದ್ದಾರೆ, ಏನು ಇವರೆಲ್ಲ ಇವತ್ತು ಪ್ರಾಮಿಸ್ ಮಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಆ ಭರವಸೆ ಈಡೇರಿದ್ದಾರೆ. ಬಸವ ಕಲ್ಯಾಣ ತಾಲೂಕಾ ಕಾಂಗ್ರೆಸ್ ಸಮಿತಿ ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಉಗ್ರವಾದಂತ ಒಂದು ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಮತ್ತೆ ಇವತ್ತು ನಮ್ಮ ರಾಜ್ಯದಲ್ಲಿ 14ನೇ ತಾರೀಕಿನಿಂದ ಜವಾಹರಲಾಲ್ ನೆಹರೂಜಿಯವರ ಹುಟ್ಟುಹಬ್ಬದ ದಿವಸ ಇವತ್ತು ವಿಶೇಷ ಸದಸ್ಯತ ನೋಂದಣಿ ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ಪ್ರಾರಂಭ ಆಗ್ತದೆ, ಅದು ಬ್ಲಾಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಎಲ್ಲಾ ಮಟ್ಟದಲ್ಲಿ ಇವತ್ತು ಮುಂಬರುವಂತಹ ದಿನಮಾನಗಳಲ್ಲಿ ಇದರ ಒಂದು ಸಾಂಸ್ಥಿಕ ಚುನಾವಣೆ ನಡೀತದೆ. ಮಾರ್ಚಲ್ಲಿ ಬ್ಲಾಕ್ ಅಧ್ಯಕ್ಷ ಚುನಾವಣೆ, ಇವತ್ತು ಜೂನಲ್ಲಿ ಜಿಲ್ಲಾಧ್ಯಕ್ಷ ಚುನಾವಣೆ, ಇವತ್ತು ಆಗಸ್ಟಲ್ಲಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಚುನಾವಣೆ, ಸೆಪ್ಟೆಂಬರ್ಲ್ಲಿ ಎಐಸಿಸಿ ಅಧ್ಯಕ್ಷ ಚುನಾವಣೆ. ಈ ರೀತಿಯ ವೇಳಾಪಟ್ಟಿ ಕೊಡಲಾಗಿದೆ. ಅದಕ್ಕಾಗಿ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಕ್ರಿಯವಾಗಿ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ನೋಂದಣಿ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಮನವಿ ಮಾಡಿದ್ದೇನೆ.
ಏನಾದರೂ ಪ್ರಶ್ನೆ ಅಂದರೆ ಕೇಳಬಹುದು. ಸರ್, ಉಪಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಸರ್ ಬಸವ ಕಲ್ಯಾಣವನ್ನು ಅಭಿವೃದ್ಧಿಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ರವಾಸಿಗರಿಗೆ ಏನು ಮಾಡ್ತೀವಿ ಬಸವ ಕಲ್ಯಾಣ ಅಂತ ಕೇಳಿದ್ರು. ವಿಶ್ವ ಪ್ರಸಿದ್ಧ ಇತಿಹಾಸ ಬಸವ ಕಲ್ಯಾಣದಲ್ಲಿ ಅವರದ್ದೇ ಆದ್ಯತೆ ಸರ್ ಸಂಪೂರ್ಣವಾಗಿ ಅದಗಿದೆ ಸರ್. ನೋಡಿ, ಇಲ್ಲಿನ ಕೋಟೆ ಹದಗೆಟ್ಟಿದೆ, ಇಲ್ಲಿನ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ, ಇಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ರಸ್ತೆಗಳು ಗುಂಡಿಗಳಾಗಿ ಪರಿವರ್ತನೆಗೊಂಡಿದ್ದಾವೆ, ವರ್ಗಾವಣೆ ದಂಧೆ ಆಗಿ ಮಾರ್ಪಟ್ಟಿದೆ. ಏನು ಹೇಳಿದ್ದು ಒಂದೇ ಒಂದು ಭರವಸೆ ಇವರು ಈಡೇರಿಸಿಲ್ಲ. ಬಸವ ಕಲ್ಯಾಣ ಜನರಿಗೆ ಮಹಾ ಮೋಸ ಆಗ್ತಾ ಇದೆ, ಜನ ಜಾಗೃತರಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಬಂಡೆಪ್ಪ ಕಾಶಿಂಪುರ ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದವರು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ಪಕ್ಷದ ಜನರನ್ನ ಹೈಜಾಕ್ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷದ ಏನು ತತ್ವ ಇದೆ, ಯಾರದನ್ನು ಒಪ್ಪಿಕೊಳ್ಳುತ್ತಾರೆ ಅವರೆಲ್ಲರಿಗೆ ನಾವು ಮುಕ್ತವಾದಂತ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ನಮ್ಮ ಪಕ್ಷದ ಹಿಂದಿನ ಸಾಧನೆ, ಇತಿಹಾಸ, ಮುಂದಿನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಬಿಟ್ಕಾಯಿನ್ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಈ ಬಿಟ್ಕಾಯಿನ್ ಡಿಜಿಟಲ್ ಏನೊಂದು ಹಣ ಅಂತ ಹೇಳ್ತೀವಿ ಇವತ್ತು, ಇದರಲ್ಲಿ ಇದ್ರ ಬಗ್ಗೆ ನಿಷ್ಪಕ್ಷಪಾತವಾದಂತ ಪಾರದರ್ಶಕವಾದಂತ ಒಂದು ತನಿಖೆ ಆಗಬೇಕು. ಈ ತನಿಖೆಯಲ್ಲಿ ಯಾರೇ ಭಾಗಿಯಾಗಿರಲಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಈಗ ಮುನ್ಸಿಪಾಲ್ಟಿಗೆ ಚುನಾವಣೆ, ಲಕ್ಕಿ ಎಂಎಲ್ಎ ಬಸ್ ಏಕ್ ಬಾರ್ ಹೋಗಿ ಬಹುತ್ ಬಡ ಹೋಗಿ ಜಾಗ್ರತ ತೀರ್ಮಾನ ಡಿಸಿಜನ್ ಕ್ಯಾ ಹೋನೆ ವಾಲಾ 2022 ಮೇ ಚುನಾವ್ ಹೋ ಸಕತಾ ಹೈ, ನಹೀ ತೋ 23 ಮೇ ತೋ ಹೋ ಜಾಯೆಗಾ, 23 ಮೇ ಮಾಲೂಮ್ ಹೋ ಜಾಯೆಗಾ. ಸರಿಗಾ, ಸಿಂಧಗಿ ಮತ್ತು ಹಾನಗಲ್ ಬೈ ಎಲೆಕ್ಷನ್ ಆಯ್ತು ಮೇಡಮ್, ಒಂದು ಬಿಜೆಪಿ ಮತ್ತು ಒಂದು ಕಾಂಗ್ರೆಸ್. ಆದ್ರೆ ಬೆಟ್ಟ ನಾಡದಲ್ಲಿ ಬಿಜೆಪಿ ಅವರು ಸಂಭ್ರಮಾಚರಣೆ ಮಾಡಿದ್ರು, ಕಾಂಗ್ರೆಸ್ ಯಾಕೆ ಮಾಡಿಲ್ಲ? ನೋಡಿ, ಈಗ ಕಾಂಗ್ರೆಸ್ನವರು ಜನಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕರೋನಾ ಸಮಯದಲ್ಲಿರ್ಬೋದು, ಇನ್ನಿತರ ಸಮಯದಲ್ಲಿರ್ಬೋದು, ಜನ ಜೊತೆಯಲ್ಲಿ ಅವ್ರ ಸುಖ ದುಃಖಗಳಲ್ಲಿ ಭಾಗಿಯಾಗುವಂತಹ ಕೆಲಸ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮನಸ್ಸಿನಲ್ಲಿ ನಾವು ಕಾಂಗ್ರೆಸ್ ಗೆದ್ದಿದೆ ಸರ್, ಒಂದು ಪಟಾಕಿ ಸಿಡಿಸೋ ಒಂದು ಸಿಹಿ ಹಂಚೋದು ಸಂಭ್ರಮಣೆ ಬಗ್ಗೆ ನೋಡಿ, ಬಿಜೆಪಿ ಅವರು ತೋರಿಕೆಗಾಗಿ ಮಾಡ್ತಾರೆ, ಏನು ಇಲ್ಲದೆ ಏನು ಮಾಡದೆ ನಾವು ಮಾಡಿದಂತ ಸಾಧನೆ ನಾವು ಮಾಡಿದೀವಿ ಅಂತ ಹೇಳಿ ಇವತ್ತು ಅಧಿಕಾರದಲ್ಲಿ ಇದ್ದಾರೆ. ನೋಡಿದಿರಿ, ಇವತ್ತು ಏನೇ ಕೆಲಸ ಕಾರ್ಯಗಳು ಬಸ್ ಕಲ್ಯಾಣ ಬೀದರ್ ಅಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಆಗಿದೆ, ಅದೆಲ್ಲೋ ಕಾಂಗ್ರೆಸ್ ಕಾರ್ಯಕಾಲದಲ್ಲಿ ಆಗಿದೆ. ಅವರು ಸಕ್ರಿಯವಾಗಿ ಸೇವೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯ ಕೊರತೆ ಇಲ್ಲ. ಕಾಂಗ್ರೆಸ್ ಪಕ್ಷ ಸಶಕ್ತವಾಗಿದೆ. ಇವತ್ತು ಮುಂಬರುವಂತಹ ದಿನಮಾನಗಳಲ್ಲಿ ಬೈಕ್ ಕೊಡವಿ ಮತ್ತೆ ಎದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿ ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ. ಹಾವೇರಿ ಒಂದು ಮೂರೇ ತಾಲೂಕು ಜಿಲ್ಲಾ ಮಟ್ಟ ಸರ್, ನಮ್ಮ ಬಸವರಾಜ್ ನಮ್ಮ ಕೇಂದ್ರ ಸರ್ ಎಂಟು ತಾಲೂಕು ಅವ ಸರ್, ನಾಲ್ಕು ತಾಲೂಕು ಈಗ ಡಿವೈಡ್ ಮಾಡಿ ನಾಲ್ಕು ತಾಲೂಕು ಮತ್ತೆ ಹೋರಾಟ ಮಾಡ್ತಾರೆ. ಅದಕ್ಕೆ ಫಿಫ್ಟೀನ್ ಮೆಂಬರ್ ಅದೇ ನೋಡಿ, ಬಸವ ಕಲ್ಯಾಣ ಇದು ಬಸವಣ್ಣನವರ ಕಾರ್ಯಕ್ಷೇತ್ರ. ಈ ಬಸವ ಕಲ್ಯಾಣಕ್ಕೆ ಯಾವುದೇ ರೀತಿಯಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ರು ಕಡಿಮೆನೇ ಇದೆ. ಬಸವ ಕಲ್ಯಾಣಕ್ಕೆ ವಿಶೇಷ ಸ್ಥಾನಮಾನ ಸಿಗಬೇಕು. ನಮ್ಮ ಕಾರ್ಯಕಾಲದಲ್ಲೇ ನಮ್ಮೆಲ್ಲರ ಪ್ರಯತ್ನದಿಂದಲೇ ಇವತ್ತು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಅದಕ್ಕೆ ಒಂದು ಮಹತ್ವ ಬಂದಿದೆ. ಈಗ ಒಂದು ಅನುಭವ ಮಂಟಪ ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಸರ್ಕಾರದಿಂದ ಆಗೋದಿಲ್ಲ, ಮುಂದೆ ಮತ್ತೆ ನಾವು ಬರ್ತೀವಿ. ನಮ್ಮ ಕಾರ್ಯಕಾಲದಲ್ಲಿ ಅನುಭವ ಮಂಟಪನೂ ಮಾಡ್ತೀವಿ, ಬಸವ ಕಲ್ಯಾಣಕ್ಕೆ